ಹಾಯ್ ಫ್ರೆಂಡ್ಸ್ ಹೇಗೆ ಹೇಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿಕ್ಕ ನಾಯಿಮರಿಗೆ ಅನ್ನ ಅಥವಾ ಮುದ್ದೆನ ಪೆಡಿಗಿರಿ ಜೊತೆ ತಿನ್ನಿಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ನಾಯಿಮರಿಗೆ ಪೆಡಿಗಿರಿನ ಹಾಗಾಗೆ ಹಾಕ್ದಾಗ ಅದು ಜಗಿದಿರೋ ತಿಂದು ಎಲ್ಲನೂ ವಾಮಿಟ್ ಮಾಡ್ಕೊಳ್ತಾ ಇತ್ತು ಅದರಿಂದ ಅಜ್ಜೀರ್ಣ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಅದರಿಂದ ನಾವು ಬೇರೆ ರೀತಿ ಹಾಕೋದು ಹೇಗೆ ಅಂತ ಹೇಳಿ ತಿಂಕ್ ಮಾಡಿ ನಮ್ಮ ನಾಯಿ ಬೇರೆ ರೀತಿ ಹಾಕಿದಾಗ ಅದು ಚೆನ್ನಾಗಿ ತಿಂತಾಯಿತ್ತು ನೋಡಿ ಇದು ಪ್ಯಾಕೆಟು ಪೆಡಿಗ್ರಿ ಪ್ಯಾಕೆಟು ಮೆಡಿಕಲ್ ಅಲ್ಲಿ ಅಲ್ಲೆಲ್ಲ ಸಿಗುತ್ತೆ ನೀವು ತೊಗೊಳ್ಬೋದು ಇದು ಫಿಫ್ಟೀನ್ ರುಪೀಸ್ ಅಷ್ಟೇ ಸೇಮ್ ಪ್ಯಾಕೆಟ್ನ ಇವಾಗ ಟೆನ್ ಅಂತ ಬಿಟ್ಟಿದ್ದಾರೆ ನಾಯಿ ಮರಿ ತೂಕ ಎಷ್ಟು ಅಥವಾ ಅದು ಎಷ್ಟು ಮಂತ್ ಇದೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮೇಲೆ ಕೊಟ್ಟಿರ್ತಾರೆ ಅದು ಎಷ್ಟು ಬಿಸ್ಕೆಟ್ ಹಾಕಬೇಕು ಅಂತ ಅದು ನೋಡ್ಕೊಂಡು ನೀವು ಹಾಕೋಬೋದು ನಮ್ಮ ನಾಯಿ ಮರಿ ಇನ್ನೂ ಅದಕ್ಕೆ ನಾವು ಎರಡರಿಂದ ಮೂರು ಮಾತ್ರನೇ ತೊಗೊಂಡಿದ್ದೀವಿ ಇವಾಗ ಇವಾಗ ಪೆಡಿಗಿರಿನ ಎರಡರಿಂದ ಮೂರು ಪೆಡಿಗಿರಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಪುಡಿ ಇದಾದ್ಮೇಲೆ ಬೆಂದಿರೋ ಚೆನ್ನಾಗಿ ಬೆಂದಿರೋ ಅನ್ನನ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು ಸ್ಮ್ಯಾಶ್ ಮಾಡಿ ಇಸ್ಕೊಂಡು ಅದೇ ಅನ್ನಕ್ಕೆ ಈ ಪುಡಿ ಪುಡಿ ಮಾಡ್ಕೊಂಡಿರೋದು ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ ಹೇಳಿದರೆ ಮುದ್ದೆ ಇರುತ್ತಲ್ವ ಮುದ್ದಕ್ಕೆ ಇದನ್ನು ಕೋಟ್ ಮಾಡಿಬಿಟ್ಟು ಆ ಕೋ ಮುದ್ದೆನೂ ಸಹ ಹಾಕಿದ್ರೆ ಅದು ತಿನ್ನುತ್ತೆ ನಾವಿವಾಗ ಅನ್ನ ಹಾಕ್ತಾ ಇದ್ದೀವಿ ಚೆನ್ನಾಗಿ ಬೆಂದಿರೋ ಅನ್ನನ ಸ್ಮ್ಯಾಶ್ ಇಟ್ಕೊಂಡು ಅದಕ್ಕೆ ಇದು ಚೆನ್ನಾಗಿ ಕುಟ್ಟಿರೋದನ್ನ ಪುಡಿ ಮಾಡಿಟ್ಕೊಂಡಿರೋದನ್ನ ಅದಕ್ಕೆ ಚೆನ್ನಾಗಿ ಕಲಸ್ಬಿಟ್ಟು ಹಾಕ್ತಾ ಇದ್ದೀವಿ ನೋಡಿ ನೀಟಾಗಿ ಕಲಿಸ್ತಾ ಇದೀವಿ ಅದೆಲ್ಲಾನು ಎಲ್ಲ ಕಡೆ ಚೆನ್ನಾಗಿ ಎಲ್ಲ ಅನ್ನಕ್ಕೆ ಮೆತ್ಕೊಂಡಿರ್ಬೇಕು ಹಾಗೆ ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿದಾದ್ಮೇಲೆ ಬಟ್ಲಿಗೆ ಹಾಕಿ ಅದಿಟ್ಟರೆ ನಾಯಿ ಫುಲ್ ಖಾಲಿ ಮಾಡುತ್ತೆ ಒಂದು ಸ್ವಲ್ಪನೂ ಬಿಡೋದಿಲ್ಲ ನಾಯಿ ಮರಿ ಮತ್ತು ವಾಮಿಟ್ ಸಹ ಮಾಡ್ಕೊಳೋದಿಲ್ಲ ಇದರಿಂದ ವಾಮಿಟ್ ಮಾಡ್ಕೊಳ್ಳೋದು ಬಿಟ್ಟು ಮತ್ತು ಅರ್ಧ ಮರ್ದೇ ತಿಂದುಬಿಟ್ಟು ಬಿಟ್ಟು ಹೋಗೋದು ಅದು ಎಲ್ಲನೂ ನಿಲ್ತು ಫುಲ್ ಫುಲ್ ಖಾಲಿ ಮಾಡುತ್ತೆ ಬಟ್ಲು ಫುಲ್ಲು ಇದರಿಂದ ಅಜೀರ್ಣ ಸಮಸ್ಯೆ ಇರೋದು ಹೋಗುತ್ತೆ ನಾನು ಈ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿದ್ದೀನಿ ಆ ಪ್ಯಾಕ್ ಬಗ್ಗೆ ಪೆಡಿಗಿರಿ ಬಿಸ್ಕೆಟ್ ಪ್ಯಾಕ್ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಐಡಿಯಾ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಇನ್ನಷ್ಟು ಇಂತಹ ಸಿಂಪಲ್ ವೀಡಿಯೋಸ್